ಅದು ಚಾರ್ಮಾಡಿ ಘಾಟ್ ವ್ಯೂ ಪಾಯಿಂಟ್. ಇದೊಂದು ಮ್ಯಾಂಡೇಟರಿ ಸ್ಟಾಪ್. ಹೇಗುಂಟು ಬ್ರೋ? ಸೂಪರ್ ಫೀಲ್. ಸ್ವರ್ಗ ಅಲ್ಲ, ಸ್ವರ್ಗ. ಇದು ಮೈನ್ ಟೆಂಪಲ್. ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನೊಂದು ವೀಕೆಂಡ್ ರೈಡ್. ಸೊ ಇವತ್ತು ನಾವು ಚಾರ್ಮಾಡಿ ಕಡೆಗೆ ಹೋಗ್ತಿದ್ದೇವೆ. ಚಾರ್ಮಾಡಿಯಿಂದಾಗಿ ಅಲ್ಲಿ ಬೆಟ್ಟದ ಭೈರವೇಶ್ವರ ಹಾಕಿ ಹೋಗ್ತಿದ್ದೇವೆ. ನೋಡ್ಬೋದು ಇಲ್ಲೆಲ್ಲ, ಇಲ್ಲಿ ರಾತ್ರಿ ಮಳೆ ಆಗಿದೆ, ತುಂಬ ಸೆಕೆ ಇತ್ತು. ಸೊ ಮಳೆ ಬಂದಿದೆ, ರೋಡ್ಸ್ ಎಲ್ಲ ವೆಟ್ಟುಂಟು. ಸೊ ಇವತ್ತು ರೈಡಿಗೆ ಮಧು ಬರ್ತಾನೆ. ಸೊ ಇದು ಎಕ್ಸ್ಪಲ್ಸಲ್ಲಿ ನನ್ನ ಸೆಕೆಂಡ್ ರೈಡ್. ಫಸ್ಟ್ ರೈಡ್ ಉಡುಪಿದು ವೀಡಿಯೋ ನೀವು ನೋಡಿರ್ಬೋದು, ಉಡುಪಿ ಸೈಡ್ ಹೋಗಿದ್ದೆವು. ಸೊ ಇದು ಸೆಕೆಂಡ್ ರೈಡ್ ಎಕ್ಸ್ಪಲ್ಸಲ್ಲಿ. ಸೊ ಫಸ್ಟ್ ಸರ್ವಿಸ್ ಆಯಿತು ಗಾಡಿದು, 6.2 km ಆಯಿತು. ನೀವು ಈ ವೀಡಿಯೋ ನೋಡುವಾಗ ಲೇಟ್ ಆಗ್ಬೋದು, ಮೇ ಜೂನಲ್ಲಿ ನೋಡಿದಿರ್ಬೋದು. ಬಟ್ ಆ್ಯಕ್ಚುಲಿ ಇವತ್ತು ಡೇಟ್ March 19. ಚಾರ್ಮಾಡಿ ಘಾಟ್ ವ್ಯೂ ಪಾಯಿಂಟ್. ಇದೊಂದು ಮ್ಯಾಂಡೇಟರಿ ಸ್ಟಾಪ್. ಎಷ್ಟು ಸತಿ ಚಾರ್ಮಾಡಿಯಿಂದ ಹೋಗುವಾಗ ಇಲ್ಲಿ ನಿಲ್ಲಿಸಲೇಬೇಕು. ಸೂಪರ್ ಕ್ರೇಜಿ ವ್ಯೂ ಮಾತ್ರ ಇಲ್ಲಿ. ಬಟ್ ಇದು ಈ ಡೇ ಟರ್ನ್ ಸ್ವಲ್ಪ ಡೇಂಜರಸ್ ಅಂದರೆ, ಯಾಕೆಂದರೆ ಇಲ್ಲಿ ಒಂದು ಬ್ಲೈಂಡ್ ಸ್ಪಾಟ್ ಆಗಿ ಆಗ್ತದೆ ಇಲ್ಲಿ. ಸೊ ಈಗ ತೊಂದರೆ ಅಲ್ಲ, ಇಲ್ಲಿ ಆ್ಯಕ್ಚುಲಿ ನೋ ಪಾರ್ಕಿಂಗ್. ಮಧುನ KTM ಬಿಡ್ತಿದ್ದಾನೆ. ಇದೊಂದು ಸ್ವಲ್ಪ ಡೇಂಜರಸ್ ಟರ್ನ್, ಬ್ಲೈಂಡ್ ಸ್ಪಾಟ್. ಚಾರ್ಮಾಡಿ ಟೆಂಪಲ್ ಹೋಟೆಲ್ ನಿಸರ್ಗ ಗ್ರ್ಯಾಂಡ್. ಇಲ್ಲೊಂದು ಬ್ರೇಕ್ಫಾಸ್ಟ್ ಮಾಡುವ. ಹೇಗುಂಟು ಬ್ರೋ? ಸೂಪರ್ ಫೀಲ್. ಸ್ವರ್ಗ ಅಲ್ಲ, ಸ್ವರ್ಗ. ಸಸ್ತ ಸ್ವರ್ಗ, ಹಿಮಾಲಯನ್ ಅಫೋರ್ಡ್ ಮಾಡ್ಲಿಕ್ಕೆ ಆಗದಿದ್ದು. ಗೂಗಲ್ ಮ್ಯಾಪ್ ಯಾವುದೋ ಎಸ್ಟೇಟ್ನೊಳಗಿನ ದಾರಿ ತೋರಿಸ್ತಾ ಉಂಟು.
ಸುತ್ತಮುತ್ತ ಎದುರು ಸಾಕಿ ರೋಡ್. ಲೋಟಸ್ ನೋಡಿ, ಲೋಟಸ್ ರೋಡ್ ಮಾತ್ರ ಫುಲ್ ಕನ್ಸ್ಟ್ರಕ್ಷನ್ ಎಲ್ಲ ವರ್ಕರ್ ಆಗ್ತಾ ಉಂಟು. ಹಾಗೆ ಫುಲ್ ಬೋಲ್ಡರ್ಸ್ ಕಲ್ಲಿದೆ. ಇಂಥ ರೋಡಲ್ಲಿ ಹೋಗುವಾಗ ಬ್ಯಾಲೆನ್ಸ್ ಬೇಕು. ಅದು ಲೂಸ್ ಇರ್ತದೆ ಕೆಲವು ಕಲ್ಲೆಲ್ಲ, ಅದು ಸ್ಲಿಪ್ ಆಗ್ತದೆ, ಪಾಸ್ ಹೋಗ್ಲಿಕ್ಕೆ ಆಗುದಿಲ್ಲ. ಅದರಲ್ಲಿ ಭೈರವೇಶ್ವರ 2 ಕಿಲೋಮೀಟರ್. ಎಲ್ಲ ಗೊತ್ತಾಗೋದಿಲ್ಲ ಈ ರೋಡ್ ಆಕ್ಚುಲಿ. ಈಗ ಆಚೆ ಹಾರ್ನೆಟ್ ಎಲ್ಲ ಸೇರಿಗೆ ದಡವ ದಡವ ಆಗ್ತಿತ್ತು. ಎಕ್ಸ್ಪಲ್ಸ್ ಅಲ್ಲಿ ಗೊತ್ತಾಗೋದಿಲ್ಲ. ಅವತ್ತು ಇಲ್ಲಲ್ಲಿ ಒಂದು ದೊಡ್ಡ ಗುಂಡಿತ್ತು. ಅವತ್ತು ಕಾರಲ್ಲಿ ಬರುವಾಗ ದೊಡ್ಡ ಗುಂಡಿತ್ತು, ಅದು ಈಗ ರಿಪೇರಿ ಮಾಡಿರ್ಬೇಕು. ನಾನು ಈ ಪ್ಲೇಸಿಗೆ ಸೆಕೆಂಡ್ ಟೈಮ್ ಬರ್ತಿರೋದು, ಫಸ್ಟ್ ಟೈಮ್ ನಾನು ಕಾರಲ್ಲಿ ಬಂದದ್ದು. ಅದರ ವೀಡಿಯೋ ಮಾಡಿದ್ದೆ. ಇಲ್ಲಿ ಮೇಲೆ ಐ ಬಟನ್ ಅಲ್ಲಿ ಉಂಟು ನೋಡಿ, ಅದು ಮಾತ್ರ ಪ್ಯೂರ್ ಮಾನ್ಸೂನ್. ಹಾಗೆಂತ ವ್ಯೂ ಸಿಕ್ಕಿರಲಿಲ್ಲ ನೋಡಿ. ಇದು ಅಲ್ಲೇ ಟೆಂಪಲ್ಗೆ ಹೋಗುದು ನೋಡಿ, ಇದೇ ಟೆಂಪಲ್. ಇದೆ ಬೆಟ್ಟದ ಭೈರವೇಶ್ವರ. ಅವತ್ತು ನೀವು ವಿಡಿಯೋ ಎಲ್ಲ ನೋಡಿದರೆ ಫುಲ್ ಫಾಗ್ ಇತ್ತು, ಫುಲ್ ಮಿಸ್ಟ್ ಕವರ್ ಆಗಿತ್ತು. ಬಟ್ ಇವತ್ತು ಕ್ಲೀನ್ ಉಂಟು ನೋಡಿ. ಅಲ್ಲಿ ಹಿಂದೆ ಗುಡ್ಡೆ ಉಂಟು ನೋಡಿ, ಆ ಗುಡ್ಡೆ ಎಲ್ಲ ಅದು ಅವತ್ತು ಕಾಣ್ತಿರ್ಲಿಲ್ಲ, ಫುಲ್ ಫಾಗಲ್ಲಿ ಕವರ್ ಆಗಿತ್ತು. ಒಂದು ಒನ್ ಆಫ್ ದ ಬ್ಯೂಟಿಫುಲ್ ಟೆಂಪಲ್ ಇದು. ಹೀಗೆ ಕೆಳಗೆ ನಡ್ಕೊಂಡು ಹೋಗ್ಬೋದು. ಅಲ್ಲಿ ರೋಡ್ ಕಾಣ್ತದೆ, ಓ ಅಲ್ಲಿ ನೋಡಿ ಅದು ರೋಡ್. ಅಲ್ಲಿ ಮೈನ್ ಟೆಂಪಲ್. ಯಾವಾಗಲೂ ಓಪನ್ ಇರುತ್ತಲ್ಲ ಟೆಂಪಲ್, ಯಾವುದೋ ಪರ್ಟಿಕ್ಯುಲರ್ ಟೈಮಲ್ಲಿ ಮಾತ್ರ ಓಪನ್ ಇರೋದು. ಸೊ ಲಾಸ್ಟ್ ಟೈಮ್ ಬಂದಾಗ ಸಹ ಇದು ಕ್ಲೋಸ್ ಇತ್ತು. ಸೊ ಇಲ್ಲಿ ಟೆಂಪಲಿಗಿಂತ ಜಾಸ್ತಿ ನನಗೆ ಅಟ್ರಾಕ್ಟ್ ಆಗಿದೆ ಏನಂತ ಹೇಳಿದರೆ ಹೂವ ಗುಡ್ಡೆ ನೋಡಿ. ಅಲ್ಲಿ ಒಂದು ದಾರಿ ಕಾಣ್ತಾ ಉಂಟು, ಟ್ರೈಲ್ ಕಾಣ್ತಾ ಉಂಟು, ಎಕ್ಸ್ಪಲ್ಸ್ ಉಂಟು. ಸೊ ಒಂದು ಪ್ಲ್ಯಾನ್ ಉಂಟು ಅಲ್ಲಿ ಮೇಲೆ ಕೊಂಡೋಗೋದು. ಹೇಗುಂಟು ಬ್ರೋ ಪ್ಲೇಸ್? ಸರಿ ಬಂದಲ್ಲ, ಬಂದು ಬಂದು. ಇದು ಯಾವುದೋ ಪರ್ಟಿಕ್ಯುಲರ್ ಟೈಮಲ್ಲಿ ಮಾತ್ರ ಓಪನ್ ಇರುತ್ತೆ. ಹಾಂ, ಮಳೆ ಬಂದು ವೆದರ್ ಸ್ವಲ್ಪ ಕೂಲ್ ಉಂಟು, ಬಿಸಿಲುಂಟು ಬಟ್ ಸೆಕೆ ಇಲ್ಲ. ಸೊ ಬೆವರುದಿಲ್ಲ, ರೈಡಿಂಗಿಗೆ ಎಲ್ಲ ಬೆಸ್ಟ್ ವೆದರ್ ಇದು ನೋಡಿ. ಲಾಸ್ಟ್ ಟೈಮ್ ನಾ ಬಂದದ್ದು ಮಳೆಗಾಲ ಒಮ್ಮೆ ವಿಡಿಯೋ ನೋಡಿ ಹೇಗುಂಟು ಅಂತ. ಇಲ್ಲ ಐ ಬಟನ್ ಎಲ್ಲ ಹಾಕಿರ್ತಾನೆ, ಜಸ್ಟ್ ಒಮ್ಮೆ ಚೆಕ್ ಮಾಡಿ.